ದೀಪಕ್ ನಿಮಗೆ 800 cc ಪ್ರಾಡಕ್ಟ್ ಬರುತ್ತೆ ಇದು. ಇದು ಆರ್ ಎಕ್ಸ್ ಟಿ ಟಾಪ್ ಎಂಡ್, ಓಕೆನಾ? 800 cc ನಲ್ಲಿ ಟಾಪ್ ಎಂಡ್. 1000 cc ಟಾಪ್ ಎಂಡ್ ಕೂಡ ಸೇಮ್ ಆಸ್ ಇಟ್ ಇಸ್ ಬರುತ್ತೆ. 1000 cc ಟಾಪ್ ಎಂಡ್ ಆಪ್ಷನ್ ಆರ್ ಎಕ್ಸ್ ಟಿ ಅಂದ್ರೆ 800 cc ಆರ್ ಎಕ್ಸ್ ಟಿಗೂ ಡಿಫ್ರೆನ್ಸ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಡ್ರೈವರ್ ಸೀಟ್ ಏರ್ ಬ್ಯಾಗ್ ಇರುತ್ತೆ. 1000 cc ಟಾಪ್ ಎಂಡ್ ನಾರ್ಮಲ್ ವೇರಿಯಂಟ್ ಅಲ್ಲಿ ಆಪ್ಷನ್ಗೆ ಹೋದ್ರೆ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಓಕೆನಾ? ಮತ್ತೆ ನಿಮಗೆ ಪವರ್ ವಿಂಡೋಸ್ ಅಷ್ಟೇ, ಇದರಲ್ಲೂ 4-door ಪವರ್ ವಿಂಡೋಸ್ 800 cc ನಲ್ಲಿ ಬರಲ್ಲ, 1000 cc ಆರ್ ಎಕ್ಸ್ ಟಿ ಆಪ್ಷನ್ ಹೋದ್ರೆ ಬರುತ್ತೆ. ಇದು ಫ್ರಂಟ್ 2-door ಪವರ್ ವಿಂಡೋಸ್ ಅಷ್ಟೇ ಬರುತ್ತೆ, 800 cc ನಲ್ಲಿ ಬರೋದೆ ಫ್ರಂಟ್ 2-door ಪವರ್ ವಿಂಡೋಸ್ ಮತ್ತೆ ಡ್ರೈವರ್ ಸೀಟ್ ಏರ್ ಬ್ಯಾಗ್. ಇನ್ನು ಮಿಕ್ಕಿದೆಲ್ಲ ನಾರ್ಮಲ್ ಟೆಕ್ನಿಕಲ್ ಇರುತ್ತೆ. 21 cm ಟಚ್ ಸ್ಕ್ರೀನ್ ಮತ್ತೆ ಸೇಮ್ ಇಂಟೀರಿಯರ್ ಬರುತ್ತೆ, ಏನು ಡಿಫ್ರೆನ್ಸ್ ಬರಲ್ಲ. ಈವನ್ ಟೈರ್ ಸೈಜೂ ಅಷ್ಟೇ ನಿಮಗೆ 14 inch ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ 184 ಬರುತ್ತೆ ಸೇಮ್, ಅದರಲ್ಲಿ ಏನು ತೋರಿಸೋದು ಟೆಕ್ನಿಕಲಿ ಸೇಮ್ ಇರುತ್ತೆ. ಇದರಲ್ಲೂ ಕೂಡ ನಿಮಗೆ 800 cc ಟಾಪ್ ಎಂಡಲ್ಲೂ ಕೂಡ ಪಾರ್ಕಿಂಗ್ ಕ್ಯಾಮ್ರಾ ಇರುತ್ತೆ. ಇದು ಸೇಮ್ ಬೂಟ್ ಸ್ಪೇಸ್ 279 liter ಬರುತ್ತೆ. ಮತ್ತೆ ಫ್ರಂಟ್ ಗ್ರಿಲ್ ಶೇಪ್ ಎಲ್ಲ ಆಸ್ ಇಟ್ ಇಸ್ ಇರುತ್ತೆ. ಇದರಲ್ಲಿ ಏನಂತಂದ್ರೆ ಕಂಪೇರ್ ಟು ಕ್ಲೈಂಬರ್ ರೂಫ್ ರೈಸ್ ಇರಲ್ಲ, ಕ್ಲಾಡಿಂಗ್ಸ್ ಇರಲ್ಲ, ನಿಮಗೆ ಡ್ಯುಯಲ್ ಟೋನ್ ಕಲರ್ ಮೀನ್ಸ್ ಆರೆಂಜ್ ಕಲರ್ ಮಿಕ್ಸಿಂಗ್ ಬರಲ್ಲ. ಇದೇನಿರುತ್ತೆ ನಾರ್ಮಲ್ ಇರುತ್ತೆ, ಡೀಸೆಂಟ್ ಕಲರ್ಸ್ ಇರುತ್ತೆ. ಇದರಲ್ಲೂ ಟೋಟಲ್ ನಿಮಗೆ 6 colors ಬರುತ್ತೆ. ಓಕೆ ಸರ್, ಏನಾದರೂ